ಮೈಸೂರು ದಶಪಥ ರಸ್ತೆಯ ಕ್ರೆಡಿಟ್ ವಾರ್ ತಾರಕಕ್ಕೇರಿದ್ದು ಸಂಸದ ಪ್ರತಾಪ್ ಸಿಂಹ ವಿಧಾನ ಪರಿಷತ್ ಸದಸ್ಯ ಎಚ್ ವಿಶ್ವನಾಥ್ ವಿರುದ್ಧ ಕಿಡಿಕಾರಿದ್ದಾರೆ. ದಶಪಥ ರಸ್ತೆ ಕಾಮಗಾರಿಯ ಚಿತ್ರೀಕರಣ ಮಾಡಿದ್ದು ಇಷ್ಟು ಜನರ ಹೊಟ್ಟೆ ಉರಿಸುತ್ತದೆ ಎಂದುಕೊಂಡಿರಲಿಲ್ಲ. ಮೋದಿ ಸರ್ಕಾರದ ಈ ಯೋಜನೆಯಲ್ಲಿ 8,666 ಕೋಟಿ ರೂಪಾಯಿಯಲ್ಲಿ 8 ಪೈಸೆಯಾದರೂ ವಿಶ್ವನಾಥ್ ಅಥವಾ ಸಿದ್ದರಾಮಯ್ಯ ಬಿಡುಗಡೆ ಮಾಡಿಸಿದ್ದಾರೆ ಎಂದು ಸಿಂಹ ಪ್ರಶ್ನಿಸಿದ್ದಾರೆ. ಬೆಂಗಳೂರಿಗೂ ಬೆನಿಫಿಟ್ ಆಗುತ್ತೆ ಇದು. ಅಲ್ಲಿಂದ ಈ ಕಡೆ ಬರುವಂತ ಟೂರಿಸ್ಟ್ಗಳು ಬರೋರಿಗೂ ಕೂಡ ಒಳ್ಳೆ ರಸ್ತೆ ಸಿಕ್ಕಿದ್ರೆ ಅವ್ರಿಗೆ ಬೆನಿಫಿಟ್ ಆಗುತ್ತಲ್ಲ. ಎಲ್ಲರೂ ಬಂದು ಕೈ ಜೋಡಿಸಿ. ಆದರೆ ಇದು ಕೇಂದ್ರ ಸರ್ಕಾರದ, ಇದು ಮೋದಿ ಸರ್ಕಾರದ ಯೋಜನೆ. ಈ ರಸ್ತೆ ಅಂತಂದಿರೋದು ಮೈಸೂರಿಗೆ ಹೊರತು ಮಂಡ್ಯಕ್ಕಲ್ಲ ಅಥವಾ ರಾಮನಗರಕ್ಕಲ್ಲ. ರಾಮನಗರದವರೆಗೂ ಒಂದು ಇದು ಒಂದು ಮೆಮೋ ಟ್ರೈನ್ ಇಟ್ಕೊಂಡಿದ್ರು. ಅದು ರಾಮನಗರಕ್ಕೆ, ರಾಮನಗರ ಎಂ ಪಿ ರಾಮನಗರ ತಗೊಂಡೋಗಿದ್ರು. ಈಗ ನಾನು ಮೈಸೂರಿಗೆ ನಾನು ಕಾಜಿಗುಡ ಎಕ್ಸ್ಪ್ರೆಸ್ ತೊಗೊಂಬಂದೆ. ಇದು ಮಂಡ್ಯದ ಮುಖಾಂತರ ಹೋಗ್ತಾ ಇದೆ, ನನಗೂ ಸೇರಿದ್ದು ಅಂತಂದ್ಬಿಟ್ರೆ. ನಾನು ಕೊಚುವೆಲ್ಲಿ ಎಕ್ಸ್ಪ್ರೆಸ್ಸು ಟ್ರಿವೆಂಡ್ರಮಿಗೆ ಹೋಗೋಂಥದ್ದು ತೊಗೊಂಬಂದೆ. ಅದು ಮಂಡ್ಯದ ಮುಖಾಂತರನೇ ಹೋಗ್ಬೇಕು. ನಾನೇನು ಮಾಡಲಿ, ಅಲ್ಲಿ ಸುಮಲತೋರಿ ನಂದು ನನ್ನ ರೋಡಲ್ಲಿ ಹೋಗ್ತಾ ಇದೆ, ನಾನೇನು ಮಾಡಲಿ. ವಿಶ್ವನಾಥ್ ಅವರೇ ಈ ಯೋಜನೆ ತಂದಿದ್ದರೆ ತಮ್ಮ ಚುನಾವಣೆ ಸಂದರ್ಭ ಏಕೆ ಪ್ರಚಾರ ಮಾಡಿಲ್ಲ? ಅವರು ಟೀಕೆ ಮಾಡಿದ ವ್ಯಕ್ತಿಗಳೇ ಇಲ್ಲ. ಅಂತಾರಾಷ್ಟ್ರೀಯ ನಾಯಕರಾದ ಟ್ರಂಪ್, ಬೈಡನ್ ಅವರನ್ನು ಬಿಟ್ಟಿಲ್ಲ. ದೇವೇಗೌಡ, ಯಡಿಯೂರಪ್ಪ, ವಿಜಯೇಂದ್ರ ಎಸ್, ಟಿ ಸೋಮಶೇಖರ್ ಸೇರಿದಂತೆ ಎಲ್ಲರನ್ನೂ ತೆಗಳಿದ್ದಾಯಿತು. ಬಸವರಾಜ ಬೊಮ್ಮಾಯಿ ಅವರನ್ನು ತೆಗಳಲು ಅವರಿಗೆ ಏನೂ ಸಿಕ್ಕಿಲ್ಲ. ಈ ಗ್ಯಾಪ್ನಲ್ಲಿ ನನ್ನ ಬಗ್ಗೆ ಟೀಕಿಸುತ್ತಿದ್ದಾರೆ ಎಂದು ವ್ಯಂಗ್ಯ ಮಾಡಿದ್ರು. ಮುಂದುವರೆದು ವಿಶ್ವನಾಥ್ ಅವರನ್ನು ಬಹಿರಂಗ ಚರ್ಚೆಗೆ ಆಹ್ವಾನಿಸಿರುವ ಸಿಂಹ, ಹಳೆ ಉಂಡುವಾಡಿ ಕುಡಿಯುವ ನೀರು ಯೋಜನೆಗೂ ಸಹ ನೀವು 5 ಪೈಸೆ ಕೊಡಿಸಿಲ್ಲ, ಹೀಗಿರುವಾಗ ಸತ್ಯ ಹರಿಶ್ಚಂದ್ರರ ರೀತಿ ಮಾತನಾಡಬೇಡಿ ಎಂದು ಕುಡುಕಿದ್ರು. ಡಿ ಕೆ ಸುರೇಶ್ ಅವರಿರ್ಬೋದು, ಸುಮಲತಾ ಅವರಿರ್ಬೋದು, ನ್ಯಾಷನಲ್ ಹೈವೇ ಏನಿರ್ತದಲ್ಲ ಪ್ರಾಜೆಕ್ಟು, ಈ ಪ್ರಾಜೆಕ್ಟಲ್ಲಿ ನಿಮಗೊಂದು ಒಂದು ಹೈವೇನ ಮಾಡಬೇಕು ಅಂತಂದಾಗ ಕಂಡೀಷನ್ ಏನಿರುತ್ತೆ ಸ್ಟೇಟ್ ಗೌರ್ಮೆಂಟಿಗೆ ಗೊತ್ತಾ? ಇದಕ್ಕೆ ಬೇಕಾದಂತಹ ಎನ್ವಿರಾನ್ಮೆಂಟಲ್ ಕ್ಲಿಯರೆನ್ಸ್, ಕ್ವಾರಿ ಬೇಕಂದರೆ ಕ್ವಾರಿ ನೆಸೆಸರಿ. ಈಗ ಪೋಲ್ ಶಿಫ್ಟಿಂಗ್ ಅಂತ ಇರ್ತದೆ, ಈಗ ಲೈಟ್ ಕಂಬಗಳಿದ್ದಾವೆ, ಶಿಫ್ಟಿಂಗು ಪ್ರತಿಯೊಂದಕ್ಕೂ ಕೂಡ ನಾವು ಅಪ್ರೂವಲ್ ಕೊಡ್ತೀವಿ, ಇದು ಸಹಕಾರ ಕೊಡ್ತೀವಿ ಅಂತೇಳಿ ಸ್ಟೇಟ್ ಗೌರ್ಮೆಂಟ್ ಇದಕ್ಕೆ ಅಂಡರ್ಟೇಕಿಂಗ್ ಕೊಟ್ಟಿರ್ತದೆ. ಇದನ್ನು ಇದಕ್ಕೋಸ್ಕರನೇ ಪ್ರತಿ ತಿಂಗಳೂ ಕೂಡ ಚೀಫ್ ಸೆಕ್ರೆಟರಿ ನ್ಯಾಷನಲ್ ಹೈವೇ ಪ್ರಾಜೆಕ್ಟ್ಸ್ಗಳು ಎಲ್ಲೆಲ್ಲಿ ನಡೀತದೆ ಅದಕ್ಕೆ ಪ್ರಾಜೆಕ್ಟ್ ಡೈರೆಕ್ಟರ್ಗಳು ಪಿ ಡಿ ಅಂತ ಇರ್ತಾರೆ, 8 ಜನ ಪಿ ಡಿಗಳು ಕರ್ನಾಟಕದಲ್ಲಿದ್ದಾರೆ. ಅವರನ್ನು ಸಂಬಂಧಪಟ್ಟಂಥ ಡಿ ಸಿ ಆರ್ಬಿಟ್ರೇಟರ್ ಇರ್ತಾರೆ, ಅವ್ರನ್ನ ಮೀಟಿಂಗ್ ಕರೀತಾರೆ, ಏನು ಸಮಸ್ಯೆ ಇದ್ರೂ ಸಾಲ್ವ್ ಮಾಡಿಕೊಡ್ಬೇಕು, ಹಾಗೆ ಅಲ್ಲಿರುವಂಥವ್ರು ಸಾಲ್ವ್ ಮಾಡಿಕೊಡುವಂಥ ಕೆಲಸವನ್ನು ಮಾಡಬೇಕು. ಅದು ಆಕ್ಸಿ ಈಗ ಇದು ಮೈಸೂರಿಗೆ ಮಾತ್ರ ಬೆನಿಫಿಟ್ ಆಗಲ್ಲ, ಇದು ಮಂಡ್ಯಕ್ಕೂ ಬೆನಿಫಿಟ್, ರಾಮನಗರಕ್ಕೂ ಬೆನಿಫಿಟ್, ಚನ್ನಪಟ್ಟಣಕ್ಕೂ ಬೆನಿಫಿಟ್ ಆಗುತ್ತೆ. ಮಾಜಿ ಸಚಿವ ಮಹಾದೇವಪ್ಪ ಅವರ ಬಗ್ಗೆ ಮಾತನಾಡಿ, ದಶಪಥ ರಸ್ತೆಯ ಕ್ರೆಡಿಟ್ ನಿಮಗೂ ಬೇಕಾ ಎಂದಿದ್ದು ನೀವು ಹಿರಿಯರು ಮಾರ್ಗದರ್ಶನ ಮಾಡಿ, ಬೀದಿ ಜಗಳಕ್ಕೆ ಬರಬೇಡಿ ಎಂದರು. ಹಾಗೆಯೇ ಸ್ವಪಕ್ಷೀಯ ಶಾಸಕ ರಾಮದಾಸ್ ಅವರ ಹೇಳಿಕೆಯನ್ನು ಸಹ ವ್ಯಂಗ್ಯ ಮಾಡಿದರು. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.